ಇಲ್ಲಿ BSNL GM ವಿಕಾಸ್ ಜೇಕರ್ ಅಂತ ಒಬ್ರು ಬೆಳಗಾವಿಯಿಂದ ಬರ್ತಾರೆ, ಯಾವಾಗಾರ ಬರ್ತಾರೆ. ಅವರು ಪ್ರೈವೇಟ್ ವೆಹಿಕಲ್ ಯಾರಿಗೆ ಟೆಂಡರ್ ಆಗ್ಯದ ಅವ್ರಿಗೆ ಅಲಾಟ್ ಆಗಿದ್ದ ಗಾಡಿ ಎಲ್ಲೋ ಬೋರ್ಡ್ ಬಿಟ್ಟು ಅವನ್ ಕೂಡ ಹೊಂದಾಣಿಕೆ ಮಾಡಿಕೊಂಡು ಬೇರೆ ಗಾಡಿ ತಂದು ಗಂಡ ಹೆಂಡತಿ ಕೂಡಿ ಒಂಥರ ಮೋಜಿ ಮಸ್ತಿ ಬಂದಂಗೆ ಬರ್ತಾರ ಅವರು. ಮತ್ತೆ ಅವ್ರಿಗೆ ಅಲಾಟ್ ಆಗಿದ್ದ ವೆಹಿಕಲ್ನ ತರಂಗಿಲ್ಲ ಅವರು, ಆ ಕಾಂಟ್ರಾಕ್ಟರ್ ಕಡೆಯಿಂದ ಬೇರೆ ಚಲೋ ದೊಡ್ಡ ವೆಹಿಕಲ್ ತಂದು ಇಲ್ಲಿ ಏನು ಅಡ್ಡಾಡ್ತಾರೆ ಎಷ್ಟು ಕಿಲೋಮೀಟರ್ ಆಗ್ತದ, ಆ ಎಲ್ಲಾ ಕಿಲೋಮೀಟರ್ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡು ಆ ಎಲ್ಲೋ ಬೋರ್ಡ್ಗೆ ಏನು ಅಲಾಟ್ ಆಗಿರ್ತದ ಅದಕ್ಕೆ ಅಲ್ಲಿ ಕನ್ವರ್ಟ್ ಮಾಡಿ ಬಿಲ್ ಎತ್ತುವಂತ ಕಾರ್ಯಕ್ರಮ ನಡೀತದೆ. ಮತ್ತೆ ಪದೇ ಪದೇ ಇದು ಈಗಲ್ಲ ರೀ, ಇವ್ರು ಯಾವಾಗ ಬಂದಾರ 2 ವರ್ಷದಿಂದ ಇದೇ ಗಾಡಿ ತಗೊಂಡ್ಬರ್ತಾರೆ, ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗಿಬಿಟ್ಟದೆ. ಮತ್ತೆ ಇವ್ರಿಗೆ ಇನ್ನೊಂದು ಏನಂದ್ರೆ ನಮ್ದು ಡಿಪಾರ್ಟ್ಮೆಂಟ್ IQ ಅದ, ಎಲ್ಲ AC ಅದ, ಎಲ್ಲ ಫೆಸಿಲಿಟಿ ಅದ, ಅಲ್ಲಿ ವಾಸ್ತವ್ಯ ಮಾಡಂಗಿಲ್ಲ ಇವರು. ಅಲ್ಲಿ ಹೋಗಿ NTPC ಒಳಗೆ IV ಬುಕ್ ಮಾಡ್ತಾರೆ, ಮತ್ತೆ ಇಲ್ಲಾಂದ್ರೆ ನಮ್ದು PWD IQ ಅದ, ಅಲ್ಲಿ ಹೋಗಿ ಬುಕ್ ಮಾಡ್ತಾರೆ. ಮತ್ತೆ ಅದಕ್ಕೆ ಯಾರು ಡಿಪಾರ್ಟ್ಮೆಂಟ್ ದುಡ್ಡು ಖರ್ಚಾಕ್ಬೋದು ಏನಾಗ್ಬೋದು ಅದನ್ನು ತನಿಖೆ ಆಗ್ಬೇಕು. ನಮ್ದೇ IQ ಇದ್ರು ನಮ್ಗೆ ಇರ್ಲಾಕ್ ಎಲ್ಲ AC ರೂಮ್ ಇದ್ರು ಇವ್ರು ಬೇರೆ ಕಡೆ ಯಾವ ಉದ್ದೇಶಕ್ಕೆ ಅಲ್ಲಿ ಇರ್ತಾರೆ ಗೊತ್ತಾಗ್ತಿಲ್ಲ. ಮತ್ತೆ ಡಿಪಾರ್ಟ್ಮೆಂಟ್ ವೆಹಿಕಲ್ ಮಿಸ್ಯೂಸ್ ಅಂತ ಫುಲ್ ಮುಂದೆ ಕಾಣತದ. ಇದು ವಿಜಿಲೆನ್ಸ್ ಮತ್ತು CBI ತನಿಖೆ ಆಗಿ ಇವನು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡ್ಬೇಕಂತ ನಾ ಒತ್ತಾಯ ಮಾಡ್ತೀನಿ. ಚಾನ್ಸ್ ಇಲ್ಲ ಸರ್, ಅವ್ರಿಗೆ ಎಲ್ಲೋ ಬೋರ್ಡ್ ಅಂತದೆ, ಎಲ್ಲೋ ಬೋರ್ಡ್ ಅವ್ರಿಗೆ ಅಲಾಟ್ ಆಗಿರ್ತದೆ. ಬಟ್ ಪ್ರತಿ ಸಲ ಬಂದಾಗ ಇದೇ ಗಾಡಿ ತಗೊಂಡ್ಬರ್ತಾರೆ. ಮತ್ತೆ ಇವರಿಗೆ ಒಟ್ಟ ಇವರು ಮೇಲಾಧಿಕಾರಿ ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ತಿಳ್ಕೊಂಡ್ಬಿಟ್ಟಾರ ಇವರು. ಮತ್ತೆ ಇವ್ರು ಭ್ರಷ್ಟಾಚಾರದಾಗ ಪೂರಾ ಮುಳುಗ್ಯಾರ ಇವ್ರು. ಇದೊಂದೇ ಅಲ್ಲ, ಇನ್ನೂ ಬಹಳಷ್ಟು ಇವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಅದಾವ, ಎಲ್ಲ ತನಿಖೆ ಆಗ್ಬೇಕಂತೇಳಿ ಭಾರತೀಯ ಮಜ್ದೂರ್ ಸಂಘದಿಂದ ನಾವು ಒತ್ತಾಯ ಮಾಡ್ತೀವಿ. ಇವುದು ಪ್ರತಿ ಸಲ ಹಿಂಗೆ ಆಗ್ಯದ ಅಂತ ಹೇಳಿ ಇವತ್ತು ಏನ್ ಮಾಡಿದ್ವಿ, 112 ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಇದು ಮಿಸ್ಯೂಸ್ ಆದ ವೆಹಿಕಲ್ ಅಂತೇಳಿ ನಾವು ಒಂದು ಕಂಪ್ಲೇಂಟ್ ಕೊಡ್ ಲಾಜ್ ಮಾಡಿವಿ. ಈಗ ಅವ್ರ ಪೊಲೀಸರು ಈ ವಾಹನ ಎತ್ಕೊಂಡು ಸ್ಟೇಷನ್ ಹೋಗ್ಯಾರ, ನಾ ಅಲ್ಲಿ ಹೋಗಿ ನಾನೇ ಒಂದು ಕಂಪ್ಲೇಂಟ್ ಕೊಡ್ತೀನಿ, ಈಗ ಕೊಟ್ಟು ತನಿಖೆ ಮಾಡ್ರಿ ಅಂತ ಪೊಲೀಸರಿಗೆ ವಿನಂತಿ ಮಾಡ್ತೀನಿ. ಆಫೀಸಿಗೆ ಅವ್ರ ಹೆಂಡತಿ ಕರುವಂತ ಕರ್ಕೊಂಡ್ ಬರುವಂತ ಏನ್ ಕೆಲಸ ಅದ್ರ ಇಲ್ಲಿ ಆಫೀಸ್ ಒಳಗೆ ಏನ್ ಇರ್ತದೆ? ಪ್ರತಿ ಸಲ ಬಂದಾಗ ಅವ್ರ ಮಿಸ್ಸಸ್ ಕರ್ಕೊಂಡ್ ಬರ್ತಾರ ಆಫೀಸ್ಗೆ ಅವ್ರು. ಮತ್ತೆ ಇಲ್ಲಿ ಒಂದು ಪ್ರತೀತಿ ಅದ, ಅವ್ರು ಬಂದಾಗ ಪ್ರತಿ ಸಲ ಹಾರ ಹಾಕೋದು, ಅವ್ರಿಗೆ ಒಂದು ಪಾರ್ಟಿ ಕೊಡೋದು, ಇದೊಂಥರ ಲೂಟಿ ಮಾರಿ ಇದು ನಡೆದು ಬಿಟ್ಟದ. ಇವ್ರದ್ದು ತುಗಲಕ್ ದರ್ಬಾರ್ ನಡೆದ, ಇಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ದಂಗ ಆಗ್ಬಿಟ್ಟದ. ಅದಕ್ಕೆ ನಾವು ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡೋದು. ಈಗ ಅವ್ರನ್ನ ತನಿಖೆ ಆಗ್ಬೇಕು, ತಪ್ಪಿಸ್ತ ಇದ್ರ ಇಮಿಡಿಯೇಟ್ ಅವ್ರನ್ನ ಸಸ್ಪೆಂಡ್ ಮಾಡಿ ಇದ್ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಈಗ ನಾ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ ಹೊಂಟಿನಿ, ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಹೊಂಟಿನಿ. ಸುರೇಶ್ ಬಿರಾದರ್, ಭಾರತೀಯ ಮಜ್ದೂರ್ ಸಂಘದ ಸರ್ಕಲ್ ಸೆಕ್ರೆಟರಿ.